ಅಕ್ರಮ ಚುನಾವಣೆ ವಿರುದ್ಧದ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ ಅಂತ ಗುರುರಾಜ್ ಎಂಬಂತಹವರು ಮಾತನಾಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಅಕ್ರಮ ಚುನಾವಣೆ ಅಂತ ಅಂದ್ರೆ ಏನು, ಯಾವ ಚುನಾವಣೆಯ ವಿರುದ್ಧದ ಜಯ ಗಳಿಸಿದ್ದಾರೆ ಇವರು, ಅವರಿಂದ ತಿಳ್ಕೊಳ್ಳೋಣ. ಅಕ್ರಮ ಚುನಾವಣೆ ವಿರುದ್ಧ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ ಅಂತ ಗುರುರಾಜ್ ಹುಣಸಿಮರದ್ ಅವರು ತಿಳಿಸಿದ್ದಾರೆ. ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರಾಗಿರುವ ಗುರುರಾಜ್ ರವರು ಈ ತರಹದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಯಾವ ಚುನಾವಣೆಯ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ. ಆ ಚುನಾವಣೆ ತಂತ ಒಟ್ಟು ಗುರುರಾಜ್ ಹುಣಸಿಮರದ್ ಅಲ್ಲಿ ಇರಬಾರ್ದು. ಅದು ಹೋಗ್ಕೊಕ್ಕೆ ಮೋಸ ಮಾಡೋದು, ದರೋಡೆ ಮಾಡೋದು, ಕಳ್ಳತನ ಮಾಡೋದು, ಚುನಾವಣೆ ಸೋಲಿಸ್ಬೋದು. ಆಯ್ತು, ನಾನು ಸೋಲಲ್ಲ, ಅವ್ರು ಇಬ್ಬರು ಎಮ್ಎಲ್ಎಗಳು ಯಾವ 46 ಓಟ್ಲಿಸ್ ಗೆದ್ದೆ ನಾನು. ಸುಳ್ತೇನಂದ್ರೆ 86 ಅಂದ್ರೆ 46 48 ಓಟ್. ಇವ್ರು ಇಬ್ಬರು ಎಮ್ಎಲ್ಎಗಳು ಕೆಪಾಸಿಟಿ ಅನ್ನೋದು ಅರ್ಥ ಮಾಡ್ಕೋರಿ. ಸಮಾಜ ನಮ್ಮ ಅದ್ರಾಗೂ ಲಿಂಗಾಯ್ತರು ಯಾವ ಕಾರಣಕ್ಕೂ ಅಧಿಕಾರ ಇದ್ದವ್ನು ಮಾತು ಕೇಳ್ತಾರ ಅಂತ ತಿಳ್ಕೊಬೇಕು. ಎಷ್ಟು ಮಂದಿ ಮಣ್ಣು ಕೊಟ್ಟಾರ ನೋಡಿರಿ, ಅವ್ರು ಮನಸ್ಸು ಮಾಡಿದ್ರೆ ಎಬ್ಬಿಸ್ತಾರ, ಬ್ಯಾಡ್ ಅಂದ್ರೆ ಕೆಡುತ್ತಾರೆ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಸಮಾಜದ ಜನ ನಿಮಗೆ ನಾನು ಫೋನ್ ಮಾಡಿ ಸ್ವಾಮಿಗಳು ಸಹಿತ ಫೋನ್ ಮಾಡಿದ್ರು, ನಿಮ್ಗೆ ಹಿಂಗೆ ಅನ್ಯಾಯ ಆಗಬಾರ್ದಿತ್ತು ರೀ ಚುನಾವಣೆ ಅಜ್ಜಾರ ಇಲ್ಬಿಡು ಸೋತೀವಿ ಸೋತೀವಿ ಇಲ್ಲ 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 ಅವರು ಹೇಳಿದ್ರು ಎಂತಾರ ಮಾಡಿದ್ರು ಅಂತ ಹೇಳಿದ್ರು. ಎಲ್ಲರೂ ಇಡೀ ಊರಿಗೆ ಜಿಲ್ಲಾಕ ಗೊತ್ತೈತೆ ಈ ಚುನಾವಣೆ ಹೆಂಗೆ ನಡೀತು, ಈ ಚುನಾವಣೆಗೆ ಯಾರ್ಯಾರು ಪಾತ್ರಿತ್ತು. ಪಾಪ ವಿನಯ್ ಕುಲಕರ್ಣಿ ಏನಂತಿತ್ತು, ಪಂಚಮ ಶಾಲೆಯವರಿಗೆ ಓಟ್ ಹಾಕಿರುತ್ತೆ ಕಿಪ್ಪನ್ನು. ಇವನು ಒಂದು ಗುರುರಾಜ್ ಹುಣಸಿಮರದ್ದು ಯಾರಂತಾರೆ, ನಮ್ಮ ಸಂಬಂಧಿಕರ ನಮ್ಮ ತಂಗಿಯಕ್ಕೆ ಹೇಳಿದ್ಲಿಕ್ಕೆ ಫೋನ್ ಎಲ್ಲ ಕೇಳಿ ನಮ್ಮ ತಂಗಿ, ನಾನು ಮಗ್ಲಕ್ಕೆ ಕುಂತಿದ್ದೆ, ನಾ ಗುರುರಾಜ್ ಹುಣಸಿಮರದ ತಂಗಿರಿ ಅಂತ ಕತ್ತಿ.